ರೇ ಶ್ರೀನಿವಾಸ. ಭೀಮವ್ವನ ಚರಿತೆಯ ಹಾಡಿನ ಎರಡನೇ ಭಾಗ ಇದು. ಹಿಂದಲೆ ನುಡಿದರು ಬ್ರಾಹ್ಮಣರು ಹರಿವಾಯುಗಳ ನಾಮವು, ಭೀಮೇಶ ಕೃಷ್ಣ ಅನಬಾರದೆ ಎಂದು ಸ್ವಪ್ನದಿ ಸೂಚಿಸಲು ಅಂದಿನಿಂದ ಯಥೇಚ್ಛವಾಗಿ ಹಾಡುಗಳು ಬರುತ್ತಿರಲು, ಬಂದ ಹಾಡುಗಳು ಮರೆಯದಂತೆ ನಿರುತ ಇರುತ್ತಿರಲು, ಕಂಡಳು ಕನಸಲ್ಲಿ ಒಂದಿನ ನಾರದ ಮುನಿಗಳನ್ನು. ದೇವರ ಕಟ್ಟೆಯ ಮೇಲೆ ಕುಳಿತರು ತುಳಸಿ ಸರಗಳ ಹಾಕಿದ ಭೀಮವ್ವ ತಾಯಿ ನೋಡಿ ನಮಸ್ಕರಿಸುತ್ತಿರಲು, ದ್ವಾರಕೆಯಲ್ಲಿ ಅಷ್ಟಮಹಿಷರಲ್ಲಿ ಕೃಷ್ಣನ್ನ ನೋಡಿದೆ, 16,000 ಹೆಂಡಿರ ಮನೆಯಲ್ಲಿ ನೋಡಿದೆ, ನಿನ್ನ ಮುಂದೇಳಬೇಕೆಂದು ಬಂದಿರುವುದಾಗಿ ತಿಳಿಸೆ. ಆಗಲೇ ಭೀಮವಗೆ ಎಚ್ಚರವಾಗುತ್ತಿರಲು ಸತ್ಯಭಾಮೆ ಸದನ ದ್ವಾರದೆ ಎಂಬ ಹಾಡು ಬರೆಯಲು, ಹೊಸ ಹಾಡುಗಳನ್ನು ಯಾವುದಾದರೂ ಕಲಿಯಬೇಕೆಂದು ಬಯಸೆ. ಯಾರ ಹತ್ತಿರ ಬೇಡ ಹೇಳುವುದಾಗಿ ನಾರದರು ತಿಳಿಸೆ. ಹರಪನಹಳ್ಳಿಯಲ್ಲಿ ತಾನು ಕಂಡಳು ಕನಸೊಂದನ, ಬ್ರಾಹ್ಮಣ ಬಂದು ಬುಟ್ಟಿಯ ತುಂಬ ಕೊಬ್ಬರಿ ಬಟ್ಟಲು ತಂದು, ಇವನ್ನ ನೀನು ಒಬ್ಬಾಕಿಯೇ ತಿನ್ನಬೇಕೆನ್ನಲು, ಒಬ್ಬಾಕಿಯೇ ತಿನ್ನಲು ಹೇಗೆ ಸಾಧ್ಯವೆನ್ನಲು, ನಿನಗೆ ಎಲ್ಲ ಸಾಧ್ಯವಾಗುತ್ತದೆ ದಿನ ಒಂದೆರಡು ತಿನ್ನು ಎನ್ನಲು, ಅದೇ ಆಲೋಚನೆ ಮಾಡುತ್ತಿರಲು ಮತ್ತೆ ಎಚ್ಚರವಾಗಲು ಭೀಮವ್ವನ ತಂಗಿ ಕಂಡಳು ಸ್ವಪ್ನವ ಒಂದು ದಿನ. ಸುಂದರ ಪುರುಷ ಕಿರೀಟಾಭರಣ ಭೂಷಿತನಾಗಿ ಬಂದಂತೆ, ಭೀಮವ್ವನ ಕರಿ ಪಾರಾಯಣ ಕೇಳಿ ಹೋವೆನೆನಲು, ಎಚ್ಚರವಾಗಲು ಅದೇ ದಿನ ಮುಯ್ಯದ ಹಾಡು ಬರಲು, ಏಕಾದಂತಗೆ ಅನೇಕ ಭಕ್ತಿಯಿಂದಲಿ ಎಂದು, ಉತ್ತಮವಾದ ಧನಿಗಳು ಕೂಡಿದ ಹಾಡು ಬರಲು, ಭೀಮವ್ವನವರ ತಮ್ಮ ದ್ವೈಪಾನಾಚಾರ್ಯರ ಮನೆಯಲ್ಲಿ ಕಂಡಳೊಂದು ಕನಸ ಚಂದದಿಂದಲಿ ತಾನು, 6 ಮುಸುಕು ಹೊದ್ದು ಮಲಗಿರಲು, ವಜ್ರಮಾಣಿಕ್ಯ ಮಯದ ಕಿರೀಟ ತೊಟ್ಟಿಲಲಿ ಇರಲು, ಅವರನ್ನು ಕಾಣಲೆಂದು ಮುಸುಗು ತೆಗೆಯಲು ಹೋಗಿ, 5 ಅಲ್ಲೇ ಪಾಂಡವರು ಎಂದು ತಿಳಿಯೇ, 6 ಕೃಷ್ಣನ ದರ್ಶನವಾಗೋದೆನಲು, ಬ್ರಾಹ್ಮಣ ಹೇಳಿದ ನಾವು ಹೇಳುವ ಮಂತ್ರವ ಹೇಳೆನಲು, ಎಚ್ಚರವಾಗಿ ಸಂಕಟವಾಗಿ ಮಲಗಿ ಹೊರಳುತ್ತಿರಲು, ಸಂಜೆಗೆ ಪಾಂಡವರ ಹೊರಟಣಿ ಹಾಡು ಬರಲು, ಮಗನ ಮನೆಯಲ್ಲಿ ಬಳ್ಳಾರಿಯಲ್ಲಿ ಕಂಡಳೊಂದು ಕನಸ, ಕೆಂಪು ಮಡಿ ಉಟ್ಟ ಬ್ರಾಹ್ಮಣ ಮನೆಯ ಮೇಲೆ ಕುಳಿತಂತೆ, ಸನ್ಯಾಸಿಗಳು ಯಾಕೆ ಬಂದರೆಂದು ಯೋಚಿಸುತ್ತಿರಲು, ವಿವಾಹವಾಗಲು ಬಂದೆವು ಎಂದು ತಾವು ತಿಳಿಸೆ, ಸನ್ಯಾಸಿಗಳಿಗೆ ಹೆಣ್ಣು ದಾರು ಕೊಡುವರು ಎನ್ನುತ್ತಿರಲು, ಎಚ್ಚರವಾಗಲು ಸುಭದ್ರ ಕಲ್ಯಾಣ ಎಂಬ ಹಾಡು ಬರಲು, ಭೀಮವ್ವನ ಮಗ ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ ಗ್ರಾಮದಲ್ಲಿ ಕೆಲಸದಿಂದಿರುತ್ತಿರಲು, ಬ್ರಾಹ್ಮಣನ ಭಾರತಿ ಕಲ್ಯಾಣ ಕಥೆಯನ್ನು ಓದಿ ಹಾಡು ಮಾಡಿರಿ ಅಂತ ಭೀಮವ್ವಗೆ ತಿಳಿಸೆ. ಕಂಡಳೊಂದು ದಿನ ಭೀಮವ್ವ ಸ್ವಪ್ನದಲ್ಲಿ ತಾನು ಕೆಂಪು ಪಿತಾಂಬರ ಉಟ್ಟ ದೇವತೆಯನ್ನು ನೋಡುತ್ತಿರಲು, ಪಟ್ಟೆ ಕುಂಕುಮ ಹಚ್ಚಿ ಮೈಯೆಲ್ಲ ಬೆವತು ವಿಶಾಲ ನೇತ್ರ ಪ್ರಕಾಶ ಮಾಡುತ್ತ ಬಂದು ನಿಂತಿರಲು, ಆ ದೇವತೆ ಕೈಯಲ್ಲಿ ರೊಟ್ಟಿ
ಚುಚ್ಚುಕವೂ ಇರಲು. ಅದರ ಕೊನೆಗೆ ಮಡಚಿ ಚುಚ್ಚಿದ ವಿಳ್ಳೆದೆಲೆಯೂ ಇರಲು. ಭೀಮವಿಗೆ ತಿಳಿಸಿದಳು ಆಗಾಕೆ ಸ್ವಪ್ನದಲ್ಲಿ. ಜೋಡು ತುಪ್ಪದ ದೀಪ ಹಚ್ಚಿ ಬೇಡಿಕೋ ಎನ್ನಲು. ಮರುದಿನವೇ ಬಂದಿತು ರತಿ ಕಲ್ಯಾಣ ಹಾಡು. ಅದರಲ್ಲಿ ದ್ರೌಪದಿಯ ದುರ್ಗಾ ಸ್ತೋತ್ರವಿರಲು. ಮನೆಯಲ್ಲಿ ಯಾರಿಗಾದರೂ ಕಷ್ಟಗಳು ಬಂದರೆ ತುಪ್ಪದ ದೀಪ ಹಚ್ಚಿ ಸ್ತೋತ್ರ ಹೇಳಲು ಪರಿಹಾರವಾಗುವುದು. ಭೀಮವ್ವಗೆ ಸ್ವಪ್ನ ನಿದ್ದೆ ಹೇಗೆಂದರೆ ಕೂತು ಮಾತನಾಡುತ್ತಿರಲು ಅರ್ಧ ಎಚ್ಚರ ಅರ್ಧ ನಿದ್ರೆ. ಇಂಥ ಜೊಮಿನ ಅವಸ್ಥೆ ಇರುತ್ತಿರಲು ಇಂದ್ರ ಚಂದ್ರ ರತಿ ಶಶಿ ಸೂರ್ಯರನ್ನ ಕಂಡಿರಲು. ಒಂದು ದಿನ ಕಂಡಳು ಕನಸಲಿ ವೆಂಕಟರಮಣನ್ನ. ಚೋಳರಾಯನ ನೃತ್ಯ ಹೊಡೆದ ಗಾಯವ ತೋರಿಸಿದ. ಹರಪನಹಳ್ಳಿಯಲ್ಲಿ ತಟ್ಟಿಯವರ ಮನೆ ಇರಲು. ರಂಗವ್ವ ಹುಚ್ಚವ್ವನೆಂದು ಸುಧಾಮ ಚರಿತ್ರೆ ಹಾಡಲು. ಭೀಮವ್ವನವರು ಅಲ್ಲಿ ಹಾಡು ಕೇಳುತ್ತಿರಲು. ಹಿಂದಲೇ ಅವರಿಗೆ ಜೋಮಿನ ಅವಸ್ಥೆಯು ಬಂದಿರಲು. ಒಬ್ಬನ ಬ್ರಾಹ್ಮಣ ತಂಬಿಗೆ ಕೊಂಡು ಹೊರಗೆ ಹೋದಂತೆ. ಉಂಡಾನೆ ಇಲ್ಲೇ ಅಂತ ಕೇಳಲು ಎಚ್ಚರವಾಯಿತಾಗ ಉದ್ದನ ಬ್ರಾಹ್ಮಣ ಹೊಟ್ಟೆ ಮಾಡದಂತೆ ಒಳಗೆ ಸೇರಿರಲು. ಉದ್ದನ ಮೋರೆ ಅತಿ ಕೆಟ್ಟ ಮೋರೆ ಅಂಗವಸ್ತ್ರ ಉಟ್ಟಿರಲು. ಅಂಗಾರಕ್ಷತೆ ಇರಲು ಮೈ ಮೇಲೆ ಬಟ್ಟೆ ಇಲ್ಲದಿರಲು. ಹಿಂದಲೇ ಬಂದಳು ಸೌಂದರ್ಯವತಿಯು ಸರ್ವಾಭರಣದಿಂದ. ಭೀಮವ್ವಗೆ ಕನಸಲಿ ಆಕೆ ನಮಸ್ಕರಿಸುತ್ತಿರಲು. ಹಿಂದಲೇ ಬಂದಿತು ಅವರಿಗೆ ಸುಧಾಮ ಚರಿತ್ರೆಯ ಹಾಡು. ಕಾಶಿ ಯಾತ್ರೆ ಹೋಗಿ ದ್ವಾದಶಿ ಮಧ್ಯಾಹ್ನದಲ್ಲಿ ಗಂಗಾ ನದಿಯ ದಡದಲ್ಲಿ ಕುಳಿತು ಮನದಲ್ಲಿ ಯೋಚಿಸೆ. ಗಂಗಾ ಯಮುನಾ ನೋಡಿದೆ ಸರಸ್ವತಿ ನೋಡಲಿಲ್ಲ ಎನ್ನಲು. ಗಂಗಾ ಯಮುನಾ ನೋಡಿದೆ ಸರಸ್ವತಿ ನೋಡಲಿಲ್ಲ ಎನ್ನಲು. ಗಂಗಾ ಪ್ರವಾಹಕ್ಕೆ ಅರ್ಧ ಮಗ್ಗುಲಲ್ಲಿ ಕೆಂಪಗೆ ಭಾಗವಾಗೆ ಕಾಶಿ ಯಾತ್ರೆ ಮುಗಿಸಿ ಮುಂದೆ ಪಂಡರಪುರ ಸೇರೆ. ಕೆಂಪು ಮಡಿಯುಟ್ಟ ಬ್ರಾಹ್ಮಣ ಬಂಡಿ ಹಿಂದೆ ಬಂದಂತಾಗಲು. ಭೀಮ ನದಿಯ ದಾಟಿ ಪಾಂಡುರಂಗನ ನೋಡುತ್ತಿರಲು. ಪಂಡರಿಪುರ ವಾಸ ಪಾಲಿಸೋ ಶ್ರೀಶ ಎಂಬ ಹಾಡು ಬರಲು. ಹರಪನಹಳ್ಳಿಯ ಸಮೀಪ ತಿಮುಲಾಪುರ ಗ್ರಾಮದಲ್ಲಿ ವೆಂಕಟರಮಣ ಭೀಮವ್ವನವರಿಗೆ ಮನದೇವರಾಗಿರಲು. ವಾರ ವಾರವೂ ಭೀಮವ್ವ ತನ್ನ ಸಂಗಾತಿಯ ಕೂಡ ಉಡುಗೆ ಹೋಗಿ ಭಕ್ತಿಯಿಂದ ಪದಗಳ ಹಾಡುತ್ತಿರಲು. ದೇವರು ವರ ಕೊಡಲು ಸಂಗಾತಿ ತೆಗೆದುಕೊಳ್ಳಲು. ಪೂಜಾರಿಗೆ ತಿಳಿಸಿದ ಸ್ವಾಮಿ ಭೀಮವ್ವಗೆ ಕೊಡು ಎನ್ನಲು. ಜಾಡರವನೊಬ್ಬ ಅಲ್ಲಿ ಧೋತ್ರಗಳ ನೇಯುತ್ತಿರಲು. ತಮ್ಮನ ವ್ಯಾಪಾರ ನೋಡಿದ ಅಣ್ಣ ಕೇಸಿನಲ್ಲಿ ಇರುಕಿಸಲು. ಒಂದು ವಾರ ತಮ್ಮ ತಿಮುಲಾಪುರದಿ ಸೇವೆ ಮಾಡುತ್ತಿರಲು. ಕೊನೆಯ ದಿನ ತಿಳಿಸಿದ ಸ್ವಾಮಿ ಭೀಮವ್ವನ ಕೇಳೆನ್ನಲ್ಲೋ ಭೀಮವ್ವನ ಕೇಳೆನ್ನಲು. ಆ ದಿನ ಕಂಡಳು ಭೀಮವ್ವ ತಾನೊಂದ ಕನಸ. ಜಾಡರವನ ಮಗ್ಗದ 10 ರೂಪಾಯಿ ಧೋತ್ರ ಕೊಡಿಸೆನಲು. ವಿಚಿತ್ರ ಕನಸು ಏನಾದೀತು ಎಂದು ಅಂದುಕೊಳ್ಳುತ್ತಿರಲು. ಜಾಡರವನು ಬಂದ ತಿಳಿಸಿದ ಸ್ವಪ್ನದ ಕಥೆಯನ್ನು. ಮಗ್ಗದಲ್ಲಿ ಧೋತ್ರವಿದೆಯ ಎಂದು ಕೇಳುತ್ತಿರಲು. ದೇವನಿಗೆ ಒಪ್ಪಿಸು ನಿನಗೆ ಏನು ಆಗದೆನಲು. ಅಣ್ಣನಿಗೆ ಜ್ವರ ಬಂದು ಹಸು ನೀಗುತ್ತಲಿರಲು.
ಭಕ್ತವತ್ಸಲ ತನ್ನ ಭಕ್ತರ ಕಾಪಾಡುವ ಸತತ. ಉಡುಪಿ ಯಾತ್ರೆಗೆ ಹೋಗಿ ಬಹಿಷ್ಕೃತಳಾಗಿರಲು ಕನಸಲಿ ಯುವತಿ ಹೋಳಿಗೆ ತಿನ್ನೆಂದು ತಂದಿಡಲು ಬಿಳಿ ಚುಕ್ಕಿ ಸೀರೆ ಉತ್ತಿದ್ದಳೆಂದು ವರ್ಣಿಸಿ ಸ್ನಾನ ನಂತರ ಹೋಗಿ ನೋಡಲು ಅದೇ ರೂಪ ಇರಲು ಕಾಮನ ಪಿತ ಕೃಷ್ಣ ಕಾಮಿನಿಯಾದನು ಎನ್ನುವ ಪದ ಬರಲು ಮೋಹಿನಿ ವೇಷದಿ ಕೃಷ್ಣ ದರ್ಶನ ಕೊಟ್ಟನೆಂದುಕೊಂಡು ಉಡುಪಿಯ ಕ್ಷೇತ್ರದಿ ಕೃಷ್ಣಗೆ ನಂದಾದೀಪ ಬಿಡಲು ತೆಂಗಿನ ತೋಟದ ದಾನ ಮಾಡಿದರು ಇವರ ಪೂರ್ವಿಕರು ದ್ರವ್ಯವಂತರಾದ್ದರಿಂದ ದಾನವ ಮಾಡುತ್ತಿರಲು ದ್ರವ್ಯವಿಲ್ಲದವರು ರಥ ನೇಮ ಉಪವಾಸವ ಮಾಡಲು ಶ್ರೀಮದ್ ಭಾಗವತ ಅನಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಉಪದೇಶ ಮಾಡಿರಲು ಭೀಮವ್ವನವರು 4 ವರ್ಷ ಪ್ರತಿನಿತ್ಯ ತಾನು ಅಖಂಡ ವ್ರತ ಮಾಡಿ ಉದ್ಯಾಪನೆಯನ್ನು ಮಾಡಲು ನಿತ್ಯ ಖಂಡ ಎಂದರೆ ಎಲೆ ಮೇಲೆ ಕುಳಿತಾಗ ಉಂಡ ಊಟವು ಕುಡಿದ ನೀರಿನ ವಿನಃ ಬೇರೆ ಇರದು ಮತ್ತೊಂದು ಮಹಾ ವ್ರತವ ಮಾಡಿದರು ಇವರು ಆಷಾಢ ಶುದ್ಧ ದ್ವಾದಶಿ ಪ್ರಾರಂಭ ದಶಮಿಯ ಖಂಡವು ಏಕಾದಶಿ ನಿರಹಾರ ದ್ವಾದಶಿ ಶಾಸ್ತ್ರೋಕ್ತವಾಗಿ ಪಂಚಗವ್ಯ ಮಾಡಿಸಿ ಅದರೊಂದಿಗೆ ಬರೀ ಅನ್ನ ಉಣ್ಣಬೇಕು ಅವತ್ತು ಅಖಂಡ ತ್ರಯೋದಶಿ ನಿರಾಹಾರ ಚತುರ್ದಶಿ ಇದೇ ಪ್ರಕಾರ 5 ನಿರಾಹಾರ ಮಾಡಬೇಕು ಚತುರ್ದಶಿ ಇದೇ ಪ್ರಕಾರ 5 ನಿರಾಹಾರ ಆಗಬೇಕು 6ನೇ ದಿನ ಪಾರಣಿ ಉದ್ಯಾಪನೆ ಅಂತ ನೇಮ ನಿಷ್ಠೆಯಿಂದ ಮಾಡಿ ಮುಗಿಸಿದರು ಮತ್ತೆ ಭೀಮವ್ವನವರು ಕಾಯಿಲೆ ಇದ್ದು ಪ್ರಾಣೋತ್ರಮಣದಲ್ಲಿ 5 ದಿನ ಮುಂಚಿತವಾಗಿ ಯಮಧರ್ಮರ ಹಾಡು ಬರದು ಚಿನ್ನ ಚಾವುಡಿ ಮೇಲೆ ಪನ್ನಂಗ ಶಯನರು ಮಾನ್ಯ ಮಾನ್ಯರು ಮುಕ್ತರೆಂದು ಹರಿಗೆ ಅರ್ಪಿಸುತ್ತಿರಲು ಶುಭಕೃತುನಾಮ ಸಂವತ್ಸರ ಶುದ್ಧ ಶುಭಕೃತನಾಮ ಸಂವತ್ಸರ ಪುಷ್ಯ ಶುದ್ಧ 13 ಮುಕ್ಕೋಟಿ ದ್ವಾದಶಿ ಮಧ್ಯಾಹ್ನ ಹರಿಯ ಪಾದ ಸೇರಿ ಹೊಸೂರು ಕ್ಷೇತ್ರದಲ್ಲಿ ತುಂಗ ಭದ್ರ ತೀರದಲ್ಲಿ ನಿರ್ವಿಘ್ನದಿಂದ ಉತ್ತರ ಕಾರ್ಯಗಳು ಜರುಗೆ 10ನೇ ದಿವಸ ರಾತ್ರಿ 10 ಗಂಟೆಯ ಸಮಯದಿ ಸಪ್ಪೆ ತೆಂಗಿನಕಾಯಿ ಘಡತರ ನಕ್ಷತ್ರವು ಕಾಣಲು ನದಿ ಕಡೆಯಿಂದ ಬಂದು ಎಲ್ಲರೂ ನೋಡುತ್ತಿರಲು ಶಿವಾಲಯದ ಗೋಪುರದ ಮೇಲೆ ಬಂದು ನಿಲ್ಲಲು 5-6 ನಿಮಿಷ ಅಲ್ಲೇ ನಿಂತು ಮತ್ತೆ ನೆಟ್ಟಗೆ ಅಂತರಿಕ್ಷಕ್ಕೆ ಹೋಗಲು ಜನ ನಾರಾಯಣ ನಾರಾಯಣ ಎನ್ನಲು ಹರಪನಹಳ್ಳಿ ಎಂಬ ಚಿಕ್ಕ ಗ್ರಾಮದಿ ವಾಸಿಸಿ ಶಾಲೆಯ ಮೆಟ್ಟಲು ಏರದೆ ಅಪರೋಕ್ಷ ಜ್ಞಾನವನ್ನೇ ಪಡೆದ ಭಕ್ತಿ ಶ್ರದ್ಧೆಯಿಂದ ಮನದಲ್ಲಿ ಭೀಮವನ ಧ್ಯಾನಿಸಿ ಪೂರ್ತಿಯಾಯಿತು ಚರಿತ್ರೆ ಬರೆಯುವುದು ಮಧ್ವೇಶ ಕೃಷ್ಣನ ದಯದಿ ಪೂರ್ತಿಯಾಯಿತು ಚರಿತ್ರೆ ಬರೆಯುವುದು ಮಧ್ವೇಶ ಕೃಷ್ಣನ ದಯದಿ ಪೂರ್ತಿಯಾಯಿತು ಚರಿತ್ರೆ ಬರೆಯುವುದು ಮಧ್ವೇಶ ಕೃಷ್ಣನ ದಯದಿ ಕೃಷ್ಣಾರ್ಪಣಮಸ್ತು.